ಸಬ್ಸ್ಕ್ರೈಬ್ ಮಾಡಿ ಆಲ್ ಇನ್ ಒನ್ ಕನ್ನಡ ಚಾನೆಲ್ ಸರ್ಕಾರಿ ಸೇವೆಗಳ ವಿಡಿಯೋಗಳನ್ನು ಎಲ್ಲರಿಗಿಂತ ಮೊದಲು ಬೆಲ್ ಐಕನ್ ನ ಒತ್ತಿ ಇದರ ಒಂದು ನೋಟಿಫಿಕೇಶನ್ ಕೊಡಿ. ನಮಸ್ಕಾರ ಸ್ನೇಹಿತರೆ, ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ತಮಗೆ ಸ್ವಾಗತ. ನಾನು ನಿಮ್ಮ ರಾಜ ಸಾಬ್. ಸ್ನೇಹಿತರೆ, ನಿನ್ನೆ ನಾವು ಒಂದು ವಿಡಿಯೋ ಮಾಡಿದ್ವಿ, ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಮೂರು ಸಾವಿರ ರೂಪಾಯಿ ಒಂದು ಸಹಾಯಧನ. ಅದರ ಮುಂದುವರಿದ ಭಾಗವಾಗಿ ಇವತ್ತೊಂದು ಹೊಸ ಮತ್ತೊಂದು ಸಹಾಯಧನದ ಅರ್ಜಿ ಓಪನ್ ಆಗಿದೆ. ಅದೇನಪ್ಪ ಅಂದರೆ ಕಲಾವಿದರಿಗೆ ಒಂದು ಕೋವಿಡ್ ಹಿನ್ನೆಲೆಯಲ್ಲಿ ಆರ್ಥಿಕ ಸಹಾಯಕ್ಕಾಗಿ 3,000 ರೂಪಾಯಿ ಸರ್ಕಾರವನ್ನು ನೀಡುತ್ತಿದೆ. ಅದರದ್ದು ಕೊನೆಯ ದಿನಾಂಕ ಬಂದುಬಿಟ್ಟು June 5 ಇರುತ್ತೆ, ಎಲ್ಲರೂ ಗಮನಿಸಬೇಕು. ಅಷ್ಟರೊಳಗಡೆ ಇದು ಅಪ್ಲಿಕೇಶನ್ ಹಾಕಬೇಕು. ಇದು ಸೇವಾ ಸಿಂಧುವಿನ ಮೇನ್ ಪೇಜ್ನಲ್ಲಿ ನಿಮ್ಮ ಮೇಲ್ಗಡೆನೇ ಇದೆ. ಇದನ್ನು ಇಲ್ಲಿ ಲಿಂಕನ್ನು ಕ್ಲಿಕ್ ಮಾಡಿದರೆ ಇದು ಅಪ್ಲಿಕೇಶನ್ ನೋಡಿ ಈ ಥರ ಇದೆ. ಇದರಲ್ಲಿ ಮೊದಲು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕರೆಕ್ಟಾಗಿ ಓದ್ಕೊಂಬಿಡಿ, ಇಲ್ಲಾಂದರೆ ನೀವು ಅಪ್ಲಿಕೇಶನ್ ಹಾಕಿದ್ದು ವೇಸ್ಟ್ ಆಗುತ್ತೆ. ಸೇವಾ ಸಿಂಧು ಪೋರ್ಟಲ್ನಲ್ಲೇ ಹಾಕಬೇಕು, ಬೇರೆ ಕಡೆ ಹಾಕೋಂಗಿಲ್ಲ. ನೀವು ಆರ್ಥಿಕ ಸಂಕಷ್ಟದಲ್ಲಿದ್ದರೆ, ಅಂದರೆ ಇಲ್ಲಿ ಕೋವಿಡ್ ಲಾಕ್ಡೌನಲ್ಲಿ ನೀವು ಆರ್ಥಿಕ ಸಂಕಷ್ಟದಲ್ಲಿ ಇದ್ದಿರೋರು ಅಪ್ಲಿಕೇಶನ್ ಹಾಕಬೇಕು. ಆಮೇಲೆ ಇವರಿಗೆ ಕನಿಷ್ಠ 35 ವರ್ಷ ಆಗಿರಬೇಕು. ಇಲ್ಲಿ ನೋಡಿ, ಅರ್ಜಿದಾರರು ಕನಿಷ್ಠ 35 ವರ್ಷ ಮೇಲ್ಪಟ್ಟವರಾಗಿರಬೇಕು. ಕಲಾಕ್ಷೇತ್ರದಲ್ಲಿ ಕನಿಷ್ಠ 10 ವರ್ಷ ಸೇವೆ ಸಲ್ಲಿಸಿರಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಮಾಸಾಶನ ಪಡೆಯುತ್ತಿರಬಾರ್ದು, ಪಡೆಯುತ್ತಿದ್ರೆ ಅವ್ರು ಹಾಕಕ್ಕೆ ಅರ್ಹರಲ್ಲ. ಆಮೇಲೆ ಯಾವುದೇ ರೀತಿ ನೌಕರಿ ಅವರು ಮಾಡ್ತಿರಬಾರ್ದು. ಇದು ಬೇಕಾಗ್ತಕ್ಕಂಥ ಡಾಕ್ಯುಮೆಂಟ್ ಏನಪ್ಪ ಅಂತಂದರೆ ಹೇಳ್ಬಿಡ್ತೀನಿ ನಿಮಗೆ. ಅಪ್ಲಿಕೇಶನ್ ಹಾಕೋ ಜೊತೆಗೆ ಆಧಾರ್ ಕಾರ್ಡು, ನಿಮ್ಮ ಕಲಾಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ಕನಿಷ್ಠ ಒಂದು ಫೋಟೋ, ಬ್ಯಾಂಕ್ ಪಾಸ್ಬುಕ್ ಮೊದಲನೇ ಫೋಟೋವನ್ನು ಕಡ್ಡಾಯವಾಗಿ ಲಗತ್ತಿಸಿರಬೇಕು. ಸಾಕಷ್ಟು ಇದಾವೆ, ನೀವು ಇದನ್ನು ನೋಡ್ಕೊಂಬಿಡಿ. ನಿಮ್ಮ ಏನ್ ಇರೋದನ್ನು ಮಾತ್ರ ನಾನು ನಿಮಗೆ ತಿಳಿಸಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕ್ತೀರಾ, ಆಧಾರ್ ಕಾರ್ಡ್ನ ಇರತಕ್ಕಂಥ ಹೆಸರನ್ನು ಹಾಕ್ತೀರ, ತಂದೆ ಹೆಸರು, ಅದೇ ರೀತಿ ಜನ್ಮ ದಿನಾಂಕ, ಕಲಾ ಪ್ರಕಾರ, ಅವ್ರು ಏನು ಅವ್ರದ್ದು ಕಲೆ ಇದು ಮಾಡ್ತಾ ಇದ್ದಾರೋ ಅದನ್ನು ನೀವು ಇಲ್ಲಿ ಎಂಟ್ರ್ ಮಾಡಬೇಕು. ಏನಪ್ಪ ಅಂತಂದರೆ ಡ್ಯಾನ್ಸ್ ಇರ್ಬೋದು, ಭರತನಾಟ್ಯ ಇರ್ಬೋದು, ನಾಟಕ ಇರ್ಬೋದು, ಬಯಲಾಟ ಇರ್ಬೋದು. ಈ ರೀತಿ ಕನಿಷ್ಠ 10 ವರ್ಷ ಅರ್ಜಿ ಸೇವೆ ಸಲ್ಲಿಸಿದ್ರಂತಿದೆ. ಇಲ್ಲಿ 10 ವರ್ಷನ ನೀವು ಕಂಪಲ್ಸರಿ ಹಾಕಲೇಬೇಕು. 10 ವರ್ಷ ಕೆಳಗಿದ್ದರೆ ಅಪ್ಲಿಕೇಶನ್ ಹಾಕಕ್ಕೆ ಬರಲ್ಲ. ಇಲ್ಲಿ ಕೇಳುತ್ತೆ ನೀವು ಸರ್ಕಾರಿ ಅರೆ ಸರ್ಕಾರಿ ಖಾಸಗಿ ಏನಿದ್ದರೆ ನೌಕರ ಅಂತ, ಇಲ್ಲಿ ಇಲ್ಲ ಅಂತ ಹಾಕಬೇಕು. ಲಿಂಗ ನೀವು ಯಾವ್ದಿರುತ್ತೆ ಅದನ್ನ ಹಾಕಿ. ಮಾಸಾಶನ ಪಡೆಯುತ್ತಿರುವಿರಾ ಅಂತಂದರೆ ಇಲ್ಲ, ಇಲ್ಲ ಅಂತ ಹಾಕಿದರೆ ಮಾತ್ರ ನೀವು ಮುಂದೆ ಅಪ್ಲಿಕೇಶನ್ ಹಾಕೋಕ್ಕಾಗತ್ತೆ. ಇವರೇನಾದ್ರು ಹ್ಯಾಂಡಿಕ್ಯಾಪ್ ಇದ್ದರೆ ಅದು ಹಾಕಿ, ನೀವು ಹ್ಯಾಂಡಿಕ್ಯಾಪ್ ಏನಾದರೂ ಇದ್ದರೆ ಅದನ್ನು ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಆಮೇಲೆ ಇದು 2020-21 ಸಾಲಿನ ವಿಶೇಷ ಘಟಕ ಗಿರಿಜನ ಯೋಜನೆಯಡಿ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳ ಚಟುವಟಿಕೆಗಳಿಗೆ, ಅಸಂಘಟಿತ ಕಲಾವಿದರಿಗೆ ವಾದ್ಯ ಪರಿಕರ ವೇಷಭೂಷಣ ಖರೀದಿಗೆ ಮತ್ತು ಶಿಲ್ಪಕಲೆ ಚಿತ್ರಕಲಾವಿದರಿಗೆ ಚಿತ್ರಕಲಾ ಪ್ರದರ್ಶನಡಿ ಏರ್ಪಡಿಸಲು ಸಹಾಯಧನ ಪಡೆದಿದ್ದೀರಾ ಅಂದರೆ ಅಲ್ಲಿ ನೀವು ಏನಾದರೂ ಕಂಪನ್ಸೇಷನ್ ತಗೊಂಡಿದ್ದೀರಾ ಅಂತ ಕೇಳುತ್ತೆ. ಇಲ್ಲಿ ಎಸ್ ಇದ್ರೆ ಎಸ್ ಹಾಕಿ, ಎಸ್ ಹಾಕಿದರೆ ಬರಲ್ಲ ನೋ ಹಾಕಿ. ನೀವು ಯಾವ ಕ್ಯಾಸ್ಟು ಅದನ್ನು ಹಾಕ್ಬೋದು, SC ST OBC ಸಾಮಾನ್ಯ ಜನರಲ್. ಅದೇ ರೀತಿ ನಿಮ್ಮ ಒಂದು ಅಪ್ಲಿಕೆಂಟ್ ಅಡ್ರೆಸ್ಸು, ಇಲ್ಲಿ ಬ್ಯಾಂಕ್ ವಿವರ ಹಾಕಿ ಅಪ್ಲಿಕೇಶನ್ನ ಮುಂದುವರ್ಸೋಣ. ನೆಕ್ಸ್ಟ್ ಪೇಜ್ ನಿಮಗೆ ತೋರಿಸ್ತೀನಿ. ನೋಡಿ, ಈಗ ನಾವು ಸಂಪೂರ್ಣವಾಗಿ ಫಾರಮನ್ನು ಫಿಲ್ ಮಾಡಿದ್ದೀವಿ. ಇಲ್ಲಿ ಆಧಾರ್ ನಂಬರ್, ಹೆಸರು, ಆ್ಯಕ್ಚುಲಾಗಿ ಈಗ ನಿಮ್ಗೆ ತೋರ್ಸೋಕ್ಕೋಸ್ಕರ ನಮ್ಮದೇ ಡಾಟಾವನ್ನು ಹಾಕಿದ್ದೀನಿ ನಾನು, ಜಸ್ಟ್ ಫಾರ್ ಎಕ್ಸಾಂಪಲ್ಗೆ. ಇದನ್ನು ಸಬ್ಮಿಟ್ ಮಾಡಲ್ಲ. ನೋಡಿ, ಈಗ ನೇಮು, ಡೇಟ್ ಆಫ್ ಬರ್ತು, ಇವು ಕಲಾ ಪ್ರಕಾರ ಅಂದರೆ ಡ್ರಾಮಾ ಅಂತ ಹಾಕಿದ್ವಿ. ಆಮೇಲೆ ವಾರ್ಷಿಕ ಆದಾಯ, ನಿಮ್ಮ ಕ್ಯಾಶ್ ಇನ್ಕಮ್ ಅಲ್ಲಿ ಎಷ್ಟಿರುತ್ತೆ ಅಷ್ಟು ಹಾಕಿ. ಆಮೇಲೆ 10 ವರ್ಷ ಹಾಕಿದ್ದೀನಿ, ಇಲ್ಲಿ ಸರ್ಕಾರಿ ನೌಕರ ನೋ ಹಾಕಿದ್ದೀನಿ, ಇಲ್ಲಿ ಲಿಂಗ ಹಾಕಿದ್ದೀನಿ, ಇಲ್ಲಿ ಮಾಸಾಶನ ಪಡೆಯುತ್ತಿರೋ ಇಲ್ಲ ಹಾಕಿದ್ದೀನಿ, ವಿಕಲಚೇತನ ನೋ ಹಾಕಿ, ಇಲ್ಲಿ ಕಂಪನ್ಸೇಷನ್ ಕೂಡ ನೋ ಹಾಕಿದ್ದೀನಿ, ಇಲ್ಲಿ ವಿಳಾಸ ಹಾಕಿದ್ದೀನಿ, ಇಲ್ಲಿ ಬ್ಯಾಂಕ್ ಡಿಟೇಲ್ಸ್ ಹಾಕಿದ್ದೀನಿ, ಇಲ್ಲಿ ರಿಸಿಪಿಯೆಂಟ್ ಐಡಿ ಅಂತಿದೆ, ಇದು ಇದ್ದರೆ ಇದು ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಕಂಪಲ್ಸರಿ ಏನಿಲ್ಲ. ಇಲ್ಲಿ ಅಗ್ರಿ ಮಾಡಿ, ಇಲ್ಲಿ ನಾನು ಒಂದು ಕ್ಯಾಪ್ಚರ್ ಕೊಡಿದೆ ಅದನ್ನು ಹಾಕ್ತಾ ಇದ್ದೆ. ನೀವು ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನಿಮಗೊಂದು OTP ಬರುತ್ತೆ, ಆ OTPನ ಎಂಟ್ರ್ ಮಾಡಬೇಕಾಗುತ್ತೆ. ಇನ್ನೊಂದು ವಿಷಯ, ನೀವು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಯಾವ್ದು ಲಿಂಕ್ ಇರುತ್ತೋ ಅದನ್ನು ಹಾಕಲೇಬೇಕು. ಅದಕ್ಕೆ ನಂಬರ್ ಲಿಂಕ್ ಇದ್ದರೆ ಮಾತ್ರ ಇದು ಕಂಟಿನ್ಯೂ ಆಗುತ್ತೆ. ನೋಡಿ, ಅದು ಆಟೋಮೆಟಿಕ್ಕಾಗಿ OTP ಬರುತ್ತೆ, OTP ಬಂದ ಮೇಲೆ ಸಬ್ಮಿಟ್ ಆಗುತ್ತೆ, ಅಲ್ಲಿ ಮಟ್ಟ ಸಬ್ಮಿಟ್ ಆಗಲ್ಲ. ಈಗ ನೋಡಿ, ಒಂದು ಕನ್ಫರ್ಮೇಷನ್ ಪೇಜ್ ಬಂದಿದೆ. ಇದನ್ನು ನಾವು ಚೆಕ್ ಮಾಡಿಕೊಂಡು ಇಲ್ಲಿ ಅಟ್ಯಾಚ್ ಡಾಕ್ಯುಮೆಂಟ್ಗೆ ಹೋದರೆ ನೆಕ್ಸ್ಟ್ ನೀವು ಅದು ಹೇಳ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡಿ, ಆಧಾರ್ ಕಾರ್ಡ್, ಫ್ರಂಟ್ ಆ್ಯಂಡ್ ಬ್ಯಾಕ್ ಸೈಡ್ ಆಧಾರ್ ಕಾರ್ಡನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಅದೇ ರೀತಿ ಆಧಾರ್ ಕಾರ್ಡ್ನ ಇದು ಕೂಡ ಸೇಮ್, ಕಲಾ ಸೇವೆಯಲ್ಲಿ ತೊಡಗಿರುವ ಒಂದು ಫೋಟೋ ಅಂತಂದರೆ ಅವರು ಒಂದು ಡ್ರಾಮಾ ಆಗಿರ್ಬೋದು, ನಾನೇನು ಹೇಳಿದ್ನಲ್ಲ ಆ ರೀತಿ ಯಾವುದಾದ್ರದ್ದು ಒಂದು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ಬ್ಯಾಂಕ್ ಪಾಸ್ಬುಕ್ಕು, ಆಮೇಲೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕಿ ಇಲ್ಲಿ ಸೇವ್ ಅನೆಕ್ಷರ್ ಮಾಡಿದರೆ ನೆಕ್ಸ್ಟ್ ಮತ್ತೆ ಕನ್ಫರ್ಮೇಷನ್ ಪೇಜ್ ಬರುತ್ತೆ. ಅಲ್ಲಿ ಬಂದ ಮೇಲೆ ನೀವು ಸಬ್ಮಿಟ್ ಮಾಡಿದರೆ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನಾನು ಯಾಕಂದರೆ ಸಬ್ಮಿಟ್ ಮಾಡ್ತಾ ಇಲ್ಲ,
जस्ट ना निम्ग तोर्सोकोस्कर ई वीडियोन माडिद्दु वीडियो इष्ट आगिदे अंदुकोंडिदीनि वीडियो इष्ट आगिद्रे लाइक माडि शेर माडि हागू नम्म आलिन ओनकर्ण चानल सब्सक्राइब माडोदन्न खंडित मरिबेडि अंत हेळ्ता वीडियोन मुगिस्ता इदीनि नमस्कार।